ನಮಸ್ಕಾರ ಸ್ವರಶ್ರೀ ಗ್ರೂಪಿಗೆ ತಮಗೆಲ್ಲ ಆದರದ ಸ್ವಾಗತ ಉಪನ್ಯಾಸವನ್ನು ಕೇಳೋಣ ದಾಸ ಸಾಹಿತ್ಯದ ಉಗಮ ಮೊದಲನೆಯ ಬಾರಿ ಇರೋದ್ರಿಂದ ಉಗಮ ಸಾಹಿತ್ಯದ ಉಗಮದ ಬಗ್ಗೆ ಹೇಳ್ತಾರೆ ತದನಂತರ ಮುಂದಿನ ಭಾನುವಾರ ಮತ್ತೊಂದು ದಾಸರ ಪರಿಚಯ ಹಾಗೂ ಅವರ ಗೀತೆಗಳ ಗಾಯನ ಇರುತ್ತೆ ಶ್ರೀ ಕೃಷ್ಣಾಚಾರ್ಯ ಹುನಗುಂದ ಅಚನಪಿತ ವಿಠಲ ದಾಸರು ಇವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ತದನಂತರ 5 ವರೆಗೆ ಭಕ್ತಿ ಸಿಂಚನದಲ್ಲಿ ಸಮಜ್ಞ ವಾಜಪೇಯಂ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ ಅವರಿಗೆ ಒಂದು ಉಗಾಭೋಗದ ಮೂಲಕ ಸ್ವರಶ್ರೀ ಗ್ರೂಪ್ ಪ್ರಾಯ ಇದು 2ನೇ ವರ್ಷದ ಮುನ್ನಡೀತಾ ಇದೆ ಯಶಸ್ವಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಆಗಾಗ ನೋಡ್ತಾನೆ ಇರ್ತೀನಿ ಈಗ
ग्रूप सदस्य बहुत उत्साही सदस्यर विषय नानु स्पष्टपडिसबेकु नानु मातुगारनल्ल बरी अंद्रे बेकाद्रे ओंदु मूर गंटे कूतकोंडु बिट्टु बिडदे कूतु बरियुवंत ओंदु देवर अनुग्रह इदे मातादतक्कंत ओंदु ಶೈಲಿ ಅದು ನನ್ನಲ್ಲಿ ಇಲ್ಲ ಆದರೆ ಅವರೇ ಹೇಳಿದ ಹಾಗೆ ನಮ್ಮ ಸ್ನೇಹಂಪಿ ಒಳಿ ಪಿತೃ ಸಮಾನರು ಅಂತ ಹೇಳಿ ನನ್ನನ್ನ ತಂದೆ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅವರು ಈ ಒಂದು ತಿಂಗಳಿಂದ ದುಂಬಾಲ ಬಿದ್ದು ಇಲ್ಲ ಸರ್ ನೀವು ಹರಿದಾಸ ಸಾಹಿತ್ಯದ ಬಗ್ಗೆ ನೀವು ಮಾತಾಡಲೇಬೇಕು ಅಂತ ಹೇಳಿ ಅವರು ನನ್ನನ್ನ ಮಾತಾಡಲಿಕ್ಕೆ ಒತ್ತಾಸೆ ತಂದು ನನ್ನನ್ನ ಇಲ್ಲಿ ಕೂರಿಸಿದ್ದಾರೆ ಪ್ರಾಯ ನಮ್ಮ ಗುರುಗಳ ಅನುಗ್ರಹ ನಮ್ಮ ಸ್ವಾಮಿಗಳ ಅನುಗ್ರಹದಿಂದ ಹರಿದಾಸ ಸಾಹಿತ್ಯದ ಬಗ್ಗೆ ಒಂದು ನಾಲ್ಕು ಚಿಂತನೆಗಳನ್ನು ನಿಮ್ಮೆದುರು ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಾ ಇದ್ದೇನೆ ಈಗ ಹರಿದಾಸ ಸಾಹಿತ್ಯದ ಬಗ್ಗೆ ನಾವು ಶುರು ಮಾಡೋಣ ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸ ಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಕ್ಷೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ ಗೋಪ ಪ್ರಕರ ಸಂಕಾಶಂ ಗೋಪಾಲಾರ್ಯನ ತತ್ಪರಂ ಗೋದೇವ ವಂದೇ ಪಾದಾಬ್ಜಂ ಗೋಪಾಲಾಖ್ಯ ಗುರುಂ ಭಜೇ ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತಿತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಹರಿಓಂ ಹರಿದಾಸರ ಹಾಡುಗಳು ಹರಿದಾಸ ಸಾಹಿತ್ಯ ಹರಿದಾಸರ ಹಾಡುಗಳು ಜನಮಾನಸದಲ್ಲಿ ಶತಶತಮಾನಗಳಿಂದ ನಮ್ಮಲ್ಲಿ ಅಚ್ಚಳಿಯದೆ ಉಳಿದು ಬೆಳೆದು ಬಂದದ್ದು ಪರಮಾತ್ಮನ ಮತ್ತು ದಾಸರ ಅನುಗ್ರಹ ಅಂತ ಹೇಳಿ ಹೇಳಬಹುದು ಹರಿದಾಸ ಸಾಹಿತ್ಯ ಹುಟ್ಟಿದ್ದು ಪ್ರಾಯ ಶ್ರೀಮದ್ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರವನ್ನು ಪ್ರಾರಂಭ ಮಾಡಿತ್ತು ಈ ಕಲಿಯುಗದಲ್ಲಿ ತ್ರೇತಾಯುಗದಲ್ಲಿಯೇ ಶ್ರೀಮದ್ ಆಚಾರ್ಯರು ಹನುಮಂತ ದೇವರಾಗಿ ಅವತಾರ ಮಾಡಿದಾಗ ರಾವಣನ ಆಸ್ಥಾನದಲ್ಲಿಯೇ ದಾಸ ಸಾಹಿತ್ಯಕ್ಕೆ ಒಂದು ಚಾಲನೆ ಸಿಕ್ಕಿತ್ತು ಅನ್ನಬಹುದೇನೋ ಯಾಕಂದ್ರೆ ರಾವಣ ಯಾರು ನೀನು ಅಂತ ಕೇಳಿದಾಗ ದಾಸೋಹಂ ಕೋಸಲೇಂದ್ರಸ್ಯ ಅಂತಾರೆ ಅವರು ನಾನು ಹನುಮಂತ ಅಂತ ಹೇಳಲಿಲ್ಲ ದಾಸೋಹಂ ಕೋಸಲೇಂದ್ರಸ್ಯ ನಾನು ಕೋಸಲ ದೇಶದ ರಾಜನ ದಾಸ ಅಂತಾರೆ ಅಲ್ಲಿಗೆ ಆ ದಾಸ ಸಾಹಿತ್ಯಕ್ಕೆ ಒಂದು ಚಾಲನೆ ಸಿಕ್ಕಿತ್ತು ಹೀಗಾಗಿ ಮುಂದೆ ಶ್ರೀಮದ್ ಆಚಾರ್ಯ ಅವರೇ ಹನುಮಂತ ದೇವರೇ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿದಾಗ ಈ ದ್ವಾದಶ ಸ್ತೋತ್ರವನ್ನ ಅಂದ್ರೆ ಗೆಜ್ಜೆ ಮತ್ತು ನಾದಕ್ಕೆ ತಕ್ಕಂತೆ ದ್ವಾದಶ ಸ್ತೋತ್ರವನ್ನು ರಚನೆ ಮಾಡಿದರು ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಆನಂದ ತೀರ್ಥಪರ ಆನಂದ ವರದೆ ಇವೆಲ್ಲ ಈ ಹಾಡುಗಬ್ಬುಗಳ ಮೂಲಕ ಆಗಿನ ಕಾಲದಲ್ಲಿ ಆಗಿನ ಒಂದು ಇದರಲ್ಲಿ ಸಂಸ್ಕೃತದಲ್ಲಿ ಅವುಗಳನ್ನು ರಚನೆ ಮಾಡಿದರು ಈ ಹರಿದಾಸ ಸಾಹಿತ್ಯದ ಪದಪದ್ಯಗಳು ಕನ್ನಡದಲ್ಲಿ ಬರಬೇಕು ಅಂತಂದ್ರೆ ಪ್ರಾಯ ಅದಕ್ಕೆ ಮೂಲ ಕಾರಣ ಭಕ್ತಿ ಶ್ರೀಮದ್ ಆಚಾರ್ಯರ ಭಕ್ತಿ ಮಾರ್ಗದಲ್ಲಿ ಹರಿದಾಸ ಸಾಹಿತ್ಯ ಒಡಮೂಡ್ತು ಅದೇನು ಅಂತಂದ್ರೆ ಹರಿದಾಸ ಸಾಹಿತ್ಯದಲ್ಲಿ ಒಂದು ನಮಗೆ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕವಿಗಳು ಆಗಿನ ಕಾಲಕ್ಕಾಗಿ ಹೋದರು ಯಾರು ಅವರು ಪಂಪ ರನ್ನ ಪೊನ್ನ ರಾಘವಾಂಕ ಮುದ್ದಣ್ಣ ಇನ್ನು ಅನೇಕ ಪ್ರವೃತ್ತಿಗಳು ಪ್ರಸಿದ್ಧ ಕವಿಗಳು ಆಗಿ ಹೋದರು ಮತ್ತು ಅವರ ಕಾವ್ಯ ಜನರನ್ನು ಆ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಟಚ್ ಆಯಿತೋ ಗೊತ್ತಿಲ್ಲ ಯಾಕೆಂದ್ರೆ ಅದು ಹಳೆಗನ್ನಡ ಕಾವ್ಯ ಮತ್ತು ಅದು ಗೇಯಾತ್ಮಕವಾಗಿ ಭಕ್ತಿಯ ಪ್ರಧಾನ ಅಲ್ಲಿ ಇರಲಿಲ್ಲ ಕುಮಾರವ್ಯಾಸ ತಂದ ಕುಮಾರವ್ಯಾಸನು ಹಾಡಿದ್ದನೆಂದರೆ ಅಂತೇಳಿ ಅವನು ಏನು ಬರುತ್ತೆ
ಸ್ವಲ್ಪ ಇತ್ತೀಚೆಗೆ ನನಗೊಂದು ಸ್ವಲ್ಪ ನಾಲ್ಕೈದು ದಿವಸದಿಂದ ಅನಾರೋಗ್ಯ ಧ್ವನಿ ಸರಿ ಇಲ್ಲ ಆದರೂ ಒಂದು ಹರಿದಾಸರ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಸ್ವಲ್ಪ ನನಗೆ ಧ್ವನಿ ತೊಂದರೆ ಕೊಡ್ತಾ ಇದೆ ದಯಮಾಡಿ ಎಲ್ಲರೂ ಅದನ್ನ ಸಹಿಸಿಕೊಂಡು ಕೇಳಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ ಆ ಜನಸಾಮಾನ್ಯರನ್ನು ಮುಟ್ಟಲಿಲ್ಲ ಆಗ ಈ ನರಹರಿ ತೀರ್ಥರು ಅಂತ ಹೇಳಿ ಪ್ರಥಮವಾಗಿ ಅವರು ಒಂದು ದೇವರ ನಾಮವನ್ನು ರಚನೆ ಮಾಡಿದರು ಶ್ರೀಮದ್ ಆಚಾರ್ಯರ ನಂತರ ನರಹರಿ ತೀರ್ಥರು ಅಂತ ದೇವ ಅಚಲಾನಂದ ದಾಸರು ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಅದು ಅಷ್ಟೇ ಅಚಲಾನಂದ ದಾಸರು ಇಬ್ಬರು ಇದ್ದರು ಅಂತ ಒಂದು ಇದು ಬರುತ್ತೆ ಮೊದಲ ಆಚಾರ್ಯರಿಗಿಂತ ಮುಂಚೆ ಒಬ್ಬರು ಅಚಲಾನಂದ ದಾಸರಾಗಿ ಹೋಗಿದ್ದಾರೆ ಆಮೇಲೆ ಅವರ ನಂತರ ಒಬ್ಬರು ಅಚಲಾನಂದ ದಾಸರು ಅಂತ ಒಬ್ಬರಾಗಿ ಹೋಗಿದ್ದಾರೆ ಅದು ಇನ್ನೂ ಸಂಶೋಧನೆ ಮಾಡತಕ್ಕಂತ ವಿಷಯ ಅನ್ಸುತ್ತೆ ಆದರೆ ಈ ಹರಿದಾಸ ಸಾಹಿತ್ಯವನ್ನು ವ್ಯಾಪಕವಾಗಿ ಬಿಡುಬೀಸಾಗಿ ಪ್ರಚಾರಕ್ಕೆ ತರಬೇಕು ಅಂತ ಹೊರಟವರು ಶ್ರೀಪಾದರಾಜರು ನಮಸ್ತೆ ಶ್ರೀಪಾದರಾಜ ದಾಸ ಸಾಹಿತ್ಯದಲ್ಲಿ ನಾವು ಅವರನ್ನು ವರ್ಣನೆ ನಾವು ದಾಸ ಸಾಹಿತ್ಯಕ್ಕೆ ಕಾಲಿಡುವಾಗ ಮೊದಲ ಶ್ಲೋಕನೇ ಶ್ರೀಪಾದರಾಜರಿಂದನೇ ಶುರುವಾಗುತ್ತೆ ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮ ಪುರಂದರಾರ್ಯಾಯ ವಿಜಯರಾಜಾಯ ತೇ ನಮಃ ಅಂತ ಹೇಳಿ ನಾವು ಹೇಳ್ತೀವಿ ಆ ಶ್ರೀಪಾದರಾಜರು ಸಾಮಾನ್ಯರಾಗಿ ಪುರಂದರದಾಸರಾದಿಗಳಂತೆ ಗೃಹಸ್ಥರಾಗಿರಲಿಲ್ಲ ಯತಿಗಳು ಸನ್ಯಾಸಿಗಳು ಹೀಗಿರುವಾಗ ಆಗಿನ ಕಾಲಕ್ಕೆ ಕನ್ನಡ ಭಾಷೆ ಅಂತಂದ್ರೆ ಅದೊಂದು ಮೈಲಿಗೆ ಅಂತ ಅರ್ಥ ಸಂಸ್ಕೃತವನ್ನೇ ಆಡುಭಾಷೆ ಕೂಡ ಸಂಸ್ಕೃತ ಇತ್ತು ಮತ್ತು ಬೀಳುಬೀಸಾಗಿ ಗ್ರಂಥಗಳು ಎಲ್ಲವುಗಳು ಸಂಸ್ಕೃತದಲ್ಲಿಯೇ ಇದ್ದವು ಆವಾಗ ಅಂತ ಕಾಲದಲ್ಲಿ ಸಂಸ್ಕೃತ ಅಂದ್ರೇನೆ ಕನ್ನಡ ಅಂದ್ರೇನೆ ಮೈಲಿಗೆ ಅಂತಕ್ಕಂತಹ ಒಂದು ವಾತಾವರಣದಲ್ಲಿ ಶ್ರೀಪಾದರಾಜರು ದೇವರ ಪೂಜೆಯನ್ನು ಮಾಡುವಾಗ ಕಾಲಿಗೆ ಗೆಜ್ಜೆ ಕಟ್ಟಿ ನರ್ತನ ಮಾಡ್ತಾ ತಮ್ಮ ಉಪಾಸ್ಯಮೂರ್ತಿ ಗೋಪಾಲಕೃಷ್ಣ ದೇವರನ್ನು ಪೂಜೆ ಮಾಡ್ತಿದ್ರು ಅಂತ ಹೇಳಿ ನಾವು ಕೇಳ್ತೀವಿ ಅವರಿಂದ ದಾಸ ಸಾಹಿತ್ಯ ವ್ಯಾಪಕವಾಗಿ ಬಂತು ಅದಕ್ಕೆ ಅವರನ್ನು ಇವತ್ತಿಗೂ ನಾವು ಶ್ರೀಪಾದರಾಜ ಅವರ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಶ್ರೀಪಾದರಾಜರ ಸ್ಮರಣೆ ಮಾಡಿದರೆ ಅವತ್ತು ಮೃಷ್ಟಾನ್ನ ಭೋಜನ ಸಿಗುತ್ತೆ ಅಂತ ಹೇಳಿ ಒಂದು ಪ್ರತೀತಿ ಧ್ರುವಾಂಶ ಸಂಭೂತರಾದಂತಹ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯಕ್ಕೆ ಚಾಲನೆ ಕೊಟ್ಟಾಗ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಸಮಾಜದಲ್ಲಿ ಒಂದು ಹೊಸ ಆವಿಷ್ಕಾರ ಶುರುವಾಯಿತು ಈ ಹರಿದಾಸರ ಪದ ಪದ್ಯಗಳೇ ನೀವು ಸಾಧಕನಿಗೆ ಮಾರ್ಗದೀಪಗಳದು ಲೈಟ್ ಕಂಬ ಅಂತೀವಲ್ಲ ನಾವು ದಾರಿದೀಪಗಳದು ಸಾಮೂಹಿಕ ಬದುಕಿನ ಜೀವಂತ ಶಕ್ತಿಯಾಗಿ ಮತ್ತು ತಮ್ಮ ಅನುಭವಿಸಿದ್ದ ಬೆಳಕಿನ ಮೂಲಕ ಪಾಮರರನ್ನು ಕೂಡ ಅನುಭಾವದ ಎತ್ತರಕ್ಕೆ ಕೊಂಡೊಯ್ದು ತಮ್ಮ ಸಾಹಿತ್ಯದ ಮೂಲಕ ದಾಸ ಸಾಹಿತ್ಯದ ಮೂಲಕ ಅನುಭಾವವನ್ನು ಎತ್ತರಕ್ಕೆ ಒಯ್ದುಕೊಂಡಂತಹ ಕೀರ್ತಿ ನಮ್ಮ ದಾಸ ಸಾಹಿತ್ಯ ಶ್ರೀಪಾದರಾಜಾದಿಗಳಂತ ಪುರಂದಾಸರಾದರು ವಿಜಯದಾಸರಾದಿಗಳಂತ ಅವರಿಗೆ ಆ ಕ್ರೆಡಿಟ್ ಅವರಿಗೆ ಸಿಗ್ತದೆ ಅವರು ಮಾಡಿದಂತಹ ಪರಮ ಪುಣ್ಯವಾದಂತಹ ಕೆಲಸ ಈಗ ಕೆಲವು ನಾವು ನಿಮಗೆ ಅತಿ ಇನ್ನೂ ಬಹಳ ಸಾಧಾರಣವಾಗಿ ಹೇಳಬೇಕು ಅಂದ್ರೆ ಎಲ್ಲ ಒಂದು ಭಾವಗೀತೆಗಳು ಬೇಕಾದಷ್ಟಿವೆ ಅವು ಆ ಕಾಲಕ್ಕೆ ಆ ಕ್ಷಣಕ್ಕೆ ಜನಪ್ರಿಯ ಆಗಿ ಪ್ರಚಾರ ಪಡೆದು ಮುಂದೆ ಕೆಲವೊಂದು ಐದಾರು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಹತ್ತು ವರ್ಷ ಐದು ವರ್ಷ ಅದು ಮುಗಿದು ಹೋಗ್ಬಿಡುತ್ತದೆ ದಾಸರ ಸಾಹಿತ್ಯ ಶಕ್ತಿ ದಾಸರ ಹಾಡುಗಳು ನೋಡ್ರಿ ನೂರಾರು ವರ್ಷಗಳಿಂದ ಇವತ್ತಿಗೂ ಒಂದು ಅದೇ ಹಾಡನ್ನೇ ನೀವು ಇವತ್ತು ಹಾಡಿ ನಿಮಗೊಂದು ಅನುಭವ ಆಗುತ್ತೆ ಒಂದು ತರದ ಅನುಭವ ಆಗುತ್ತೆ ಅದೇ ಹಾಡನ್ನೇ ನಾಳೆ ಹಾಡಿ ಅರೆ ಇನ್ನೊಂದು ತರದ ಅನುಭವ ಕೊಡುತ್ತೆ ಅದೇ ಶಬ್ದಗಳು ಅದೇ ಸಾಹಿತ್ಯ ನಿಮಗೆ ಇನ್ನೊಂದು ತರದ ಅನುಭವ ಕೊಡುತ್ತೆ ಎಲ್ಲ ಒಂದು ಕಡೆ ಅಯ್ಯೋ ಹೌದಲ್ಲ ಅನ್ಸುತ್ತೆ ಆ ಥರದ ಶಕ್ತಿ ಹರಿದಾಸ ಸಾಹಿತ್ಯಕ್ಕಿದೆ ಸಮಾಜವನ್ನು ಉದ್ದಾರ ಮಾಡಿ ಸಾಹಿತ್ಯದ ಜೊತೆಗೆ ಸಮಾಜವನ್ನು ಉದ್ದಾರ ಮಾಡಿದವರು ಹರಿದಾಸರು ಅವರದು ಪ್ರಧಾನ ಒಳಗಿನ ಮೇನ್ ಇಂಟೆನ್ಷನ್ ಅಂತ ಏನಂತೀವಿ ನಾವು ಪ್ರಧಾನ ಒಂದು ಜನರಿಗೆ ಕೊಡಬೇಕಾದಂತಹದ್ದು ದಾಸ ಸಾಹಿತ್ಯ ಅದು ಒಂದು ಭಕ್ತಿ ಭಕ್ತಿಯನ್ನ ದೇವರೆಡೆಗೆ ಹೇಗೆ ಕೊಡಬೇಕು ಹೇಗೆ ದೇವರ ಕಡೆಗೆ ಭಕ್ತಿಯನ್ನ ಮಾಡಬೇಕು ಅನ್ನೋದನ್ನ ದಾಸ ಸಾಹಿತ್ಯ ಈ ವ್ಯಾಸ ಸಾಹಿತ್ಯದಲ್ಲಿ ಭಕ್ತಿ ಅದರ ಬಗ್ಗೆ ಮಹಾತ್ಮ ಜ್ಞಾನಪೂರ್ವಸ್ತು ಸುಧ್ರೋಡಕ ಅಂತ ಹೇಳಿದ್ದಾರೆ ಶ್ರೀಮದ್ ಆಚಾರ್ಯರು ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಹೇಳಿದ್ದಾರೆ ಅವರು ಆ ನಿರಂತರ ಪ್ರೇಮ ಪ್ರವಾಹವನ್ನ ದಾಸ ಸಾಹಿತ್ಯದ ಮೂಲಕ ಕೊಂಡಿರುವಂತಹ ಶಕ್ತಿ ಹರಿದಾಸಕಾರರು ಮಾಡಿದರು ದಾಸರ ಪಥ ಭಕ್ತಿಯ ಮುಖಾಂತರ ಮುಕ್ತಿಯ ಕಡೆಗೆ ಕರೆದುಕೊಂಡು ಹೋಗತಕ್ಕಂತಹ ಅತ್ಯಂತ ಸರಳ ಮಾತುಗಳಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಷ್ಟು ಅಗದಿ ಸಿಂಪಲ್ ನೋಡ್ರಿ ವಾಕ್ಯ ಇದು
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದರು. ಹಾಗೆ ಈ ಅರ್ಥವನ್ನು ಮಾಡಿಕೊಂಡು ದಾಸರ ಹಾಡುಗಳನ್ನು ಹಾಡ್ರಿ, ಅರ್ಥವನ್ನು ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ, ಇದು ಬಹಳ ಸಿಂಪಲ್ ಇದು. ಹಾಗೆ ಆ ಹರಿದಾಸ ಸಾಹಿತ್ಯವನ್ನು ಮಾಡಿದಂತಹ ಮಹನೀಯ ಮೂರ್ತಿಗಳು, ಕೀರ್ತಿಗಳು, ದಾಸ ಶ್ರೇಷ್ಠರು ಇವರೆಲ್ಲ ನಮ್ಮ ಕರ್ನಾಟಕದ ಹರಿದಾಸರು. ಇನ್ನು ಈ ಕಡೆ ಒಂದು ವಚನಕಾರರು ಅವರು ತಮ್ಮ ವಚನಗಳ ಮೂಲಕ ಮಾಡಿದಾಗ, ಈ ದಾಸರು ಲಯ ಮತ್ತು ಶ್ರುತಿ ಲಯ ಇವುಗಳ ಸಂಗೀತವನ್ನು ಪ್ರಾಧಾನ್ಯವಾಗಿಟ್ಟುಕೊಂಡು ಭಕ್ತಿಯನ್ನು ಅದರಲ್ಲಿ ತುಂಬಿ ನೀವು ಹಾಡುಗಳನ್ನ ಕೇಳ್ತಾ ಇದ್ರೆ ಕುಣಿಬೇಕನ್ಸುತ್ತೆ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣ ಸಾಗರ, ಯಾರು ಕುಣಿಯಲ್ಲ ಹೇಳ್ರಿ ಇದನ್ನ? ಈ ಹಾಡನ್ನು ಕೇಳಿದ್ರೆ ಕುಣಿಬೇಕು ಅನ್ಸುತ್ತೆ. ಹಾಗೆ ಹೇಗಿದೆ ಹರಿದಾಸ ಸಾಹಿತ್ಯ? ಶ್ರವಣ ಮನಕ ಆನಂದ ಈವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಗಳ ನಿತ್ತು ಸಲಹುವುದು. ಹಾಗೆ ಈ ದಾಸರ ಹಾಡುಗಳನ್ನ ಹಾಡ್ತಾ ಇದ್ರೇ ಒಂದು ರೋಮಾಂಚನ ಆಗುತ್ತೆ ನಮಗೆ. ಭಗವಂತನಲ್ಲಿ ಭಕ್ತಿ ಇವರ ಸಾಧನೆಯ ಕೇಂದ್ರ ಬಿಂದು. ಸಿಂಧು ಶೇನನ್ನು ಭಜಿಸುವ ತಮ್ಮ ಸೇವೆ ದಾಸರ ದೃಷ್ಟಿಯಲ್ಲಿ ಬಿಂದು ಗಂಗೋದಕ ಎಂದೆಂದಿಗೂ ಇಂದ್ರಾರಮಣ ಬಂದೊದಗುವ ಎನ್ನುವ ದೃಢ ವಿಶ್ವಾಸ ದಾಸರದು. ಬಿಂಬರೂಪಿ ಪರಮಾತ್ಮ ಶಿಷ್ಯನಲ್ಲಿ ಪ್ರಾಪ್ತನಾದಾಗ ಅಂಕಿತ ಪ್ರಧಾನ. ಈ ದಾಸರಲ್ಲಿ ಇದೊಂದು ಅಂಕಿತ ಇಲ್ಲದೆ ದೇಹ ಶುದ್ಧಿ ಇಲ್ಲ ಅನ್ನತಕ್ಕಂಥದ್ದು ಒಂದು ಶಾಸ್ತ್ರ. ದಾಸರು ಆ ಅಂಕಿತ ಶುದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟರು. ಅಂಕಿತ ಪ್ರದಾನ ಮಾಡಿಕೊಳ್ಳ ಗುರುಗಳ ಮುಖಾಂತರ ಕೆಲವು ದಾಸರು ಸಾಕ್ಷಾತ್ ದೇವರೇ ಬಂದು ಅವರಿಗೆ ಅಂಕಿತ ಪ್ರದಾನ ಮಾಡಿದ್ದಾನೆ. ಅದು ಮುಂದೆ ನಾವು ಹರಿದಾಸರ ಮುಂದಿನ ವಾರಗಳಲ್ಲಿ ನಾವು ಅದನ್ನು ಅವಲೋಕನ ಮಾಡೋಣ. ಹೀಗೆ ಬಿಂಬಪೂರ್ವ ರೂಪಿ ಪರಮಾತ್ಮ ಶಿಷ್ಯನಲ್ಲಿ ವ್ಯಾಪ್ತನಾದಾಗ ಅಂಕಿತ ಪ್ರದಾನ ಆಗುತ್ತೆ. ಪ್ರಧಾನವಾಗಿ ಹರಿದಾಸರಿಗೆ ವಿಠಲನೇ ಪರಮ ಗುರು. ವಿಠಲನ ಅಂಕಿತದಿಂದನೇ ಅವರು ಅನೇಕ ಹರಿದಾಸರು, ಕೆಲವು ಒಂದೇ ಮೂರ್ನಾಲ್ಕು ಹರಿದಾಸರು ಮಾತ್ರ ವಿಠಲ ಅಂತಿಲ್ಲ, ಆದರೆ ಅನೇಕ ಹರಿದಾಸರುಗಳು ವಿಠಲನನ್ನೇ ತಮ್ಮ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡು ಆ ವಿಠಲ ಅಂಕಿತದಲ್ಲೇ ಅಂಕಿತವನ್ನು ಪ್ರದಾನ ಮಾಡಿದ್ದಾರೆ ಅವರ ಗುರುಗಳು. ಪಂಢರಾಪುರದ ವಿಠಲ ಅವರು ಉಪಾಸ್ಯ ಮೂರ್ತಿ, ದಾಸರ ಉಪಾಸ್ಯ ಮೂರ್ತಿ ಪಂಢರಾಪುರ. ಈ ಪಂಢರಾಪುರ ಯಾರು ಇವನು ಅಂದ್ರೆ ನಾದಬ್ರಹ್ಮ ಇವ. ಪಂಢರಾಪುರ ಪಂಢರಾಪುರದ ವಿಠಲ ನಾದಬ್ರಹ್ಮ. ಹಾಗೆ ದಾಸಶ್ರೇಷ್ಠರ ಇನ್ನೊಬ್ಬ ಉಪಾಸ್ಯ ಮೂರ್ತಿ ಯಾರು ಗೊತ್ತಾ? ತಿರುಪತಿಯ ಶ್ರೀನಿವಾಸ ವೆಂಕಪ್ಪ. ಇವನು ಕಾಂಚನ ಬ್ರಹ್ಮ. ತಿರುಪತಿಯ ಶ್ರೀನಿವಾಸ ಕಾಂಚನ ಬ್ರಹ್ಮ. ಅವರು ದಾಸರೊಂದು ಹಾಡು ಮಾಡ್ತಾರೆ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನೂ ಕಸಕೊಂಬ ಕಳ್ಳ ದೊರೆ ಅಂತೇಳಿ ತಿರುಪತಿ ವೆಂಕಪ್ಪನಿಗೆ ಹೇಳ್ತಾರೆ ಅವರು. ಹೀಗೆ ಒಬ್ಬನು ಪರಂಡರಪುರದ ವಿಠಲ ನಾದಬ್ರಹ್ಮ, ತಿರುಪತಿಯ ಶ್ರೀನಿವಾಸ ಕಾಂಚನ ಬ್ರಹ್ಮ, ಉಡುಪಿಯ ಕೃಷ್ಣ ಮುದ್ದುಗೋಪಾಲಕೃಷ್ಣ ಅವನು ಅನ್ನಬ್ರಹ್ಮ. ದಾಸರ ದೃಷ್ಟಿಗೆ ದಿವ್ಯ ಆನಂದ ತುಂಬಿದ ದೇವರ ದೇವ ಈ ನಮ್ಮ ಮುದ್ದು ಬಾಲಕೃಷ್ಣ. ಹೀಗೆ ಶ್ರೀ ಕೃಷ್ಣನ ಸಾಮಗಾನ ಪ್ರಿಯ ಅವನು. ಅವನ ಮಂದಹಾಸ, ತುಂಟತನ, ಬಾಲ್ಯ ಲೀಲೆಗಳು, ವೇಣುಗೀತೆ ಅಂತಲೇ ಮಾಡಿದ್ದಾರೆ ಒಂದು ದೊಡ್ಡ ಕಾವ್ಯವನ್ನು ಶ್ರೀಪಾದರಾಜರು. ಹೀಗೆ ಆ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ದಾಸ ಸಾಹಿತ್ಯದಲ್ಲಿ ಅಳವಡಿಸಿ ಜನಸಾಮಾನ್ಯರ ಹೃದಯವನ್ನು ಮುಟ್ಟತಕ್ಕಂತಹ ಕೆಲಸ ದಾಸರು ಮಾಡಿದರು. ಅವರಲ್ಲಿ ಧರ್ಮಪ್ರಜ್ಞೆ, ಮುಕ್ತಿ, ಭಕ್ತಿ ಇದನ್ನು ಜಾಗೃತಗೊಳಿಸಿದಂತಹ ಕೀರ್ತಿ ಶ್ರೇಯಸ್ಸು ದಾಸರಿಗೆ ಹರಿದಾಸರಿಗೆ ಸಲ್ಲಲೇಬೇಕು. ನಾರದರು ನಾರಾಯಣ 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 ಅಂತಕ್ಕಂತಹ ನಾರದ ಮಹರ್ಷಿಗಳು ಒಂದು ಕಡೆ ಹೇಳ್ತಾರೆ, ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯೇ ರವವು ಮದ್ಭಕ್ತ ಯತ್ರ ಗಾಯಂತೆ ತತ್ರ ತಿಷ್ಠಾಮಿ ನಾರದ ಅಂತ ಹೇಳ್ತಾರೆ. ಭಗವಂತನ ಮಾತಿದು, ನಾಹಂ ವಸಾಮಿ ವೈಕುಂಠೆ, ನಾ ವೈಕುಂಠದಲ್ಲಿ ಇಲ್ಲ. ಮತ್ತೆ ನ ಯೋಗಿ ಹೃದಯೇ ರವವು, ಹೃದಯ ಯೋಗಿಗಳ ಹೃದಯದಲ್ಲಿಯೂ ಇಲ್ಲ. ಮದ್ಭಕ್ತ ಯತ್ರ ಗಾಯಂತೆ ತತ್ರ ತಿಷ್ಠಾಮಿ ನಾರದ. ಇದನ್ನ ಯಥಾವತ್ತಾಗಿ ಅರ್ಥ ಮಾಡಿದರೆ ವಿಪರೀತ ಜ್ಞಾನ ಬಂದು ಹೋಗತಕ್ಕಂಥ ಒಂದು ಅಪಾಯ ಉಂಟು ನಮಗೆ. ನಾಹಮ್ಮ ಸ್ವಾಮಿ ವೈಕುಂಠ, ವೈಕುಂಠದಲ್ಲಿ ಪರಮಾತ್ಮ ಶತಸಿದ್ಧವಾಗಿ ಇದ್ದಾನೆ. ಆದರೆ ಪರಮಾತ್ಮ ಗಾನ, ಕಲಿಯುಗದಲ್ಲಿ ಗಾನಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಅದಕ್ಕೆ
ಮದ್ಭಕ್ತ ಎತ್ರ ಗಾಯಂತೆ ನನ್ನ ಭಕ್ತ ಎಲ್ಲಿ ಹಾಡ್ತಾನೋ ಅವನಲ್ಲಿ ಬಂದು ನಿಲ್ತೀನಿ ಅಂತ ಹೇಳ್ತಾನೆ ನಾರದರಿಗೆ ಭಗವಂತ ಕೊಟ್ಟ ವಚನ ಇದು ಹಾಗೆ ದಾಸರು ಎಲ್ಲಿದ್ದರೂ ಹೇಗಿದ್ದರೂ ಭಗವಂತನ ಚಿಂತನೆಯಲ್ಲೇ ಇರುತ್ತಾರೆ ಅವರಿಗೆ ಮಲಗಿದಾಗನೂ ಪರಮಾತ್ಮ ಕೂತಾಗ ನಿಂತಾಗ ಉಣ್ಣುವಾಗ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟಪಾಟವ ಬಿಟ್ಟು ಅಡಿಗೆ ಮಾಡಮ್ಮ ಅಂತಾರೆ ದಾಸರು ಯಾವುದೇ ಕ್ಷಣ ತೋಡ್ರಿ ನೀವು ಅವರ ಉಸಿರೇ ಹರಿದಾಸರ ಉಸಿರು ಭಗವಂತನ ವರ್ಣನೆ ಭಗವಂತನ ಒಂದು ಚಿಂತನೆ ಅವನ ಒಂದು ಸ್ಮರಣೆ ಅವನ ಒಂದು ಇದು ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಬಿಂಬರೂಪಿ ಪರಮಾತ್ಮನ ಕಾಣುವ ಬಗೆ ಅದನ್ನು ತೋರಿಸಿ ಕೊಟ್ಟಂತಹ ಒಂದು ಕೀರ್ತಿ ನಮ್ಮ ಹರಿದಾಸರಿಗೆ ಸಲ್ತದೆ ಆ ಆನಂದ ಉನ್ಮಾದ ಬಹಳಷ್ಟು ಕಡೆ ನಮಗೆ ಆ ದಾಸರ ಕೃತಿಗಳನ್ನು ನೋಡಿದಾಗ ನಮಗೆ ಆನಂದ ಆಗ್ತದೆ ಎಷ್ಟಾಗ್ತದೆ ಅವರವರ ಯೋಗ್ಯತೆಗೆ ಎಷ್ಟಾಗುತ್ತೋ ಆಗುತ್ತೆ ನನಗೆ ಎಷ್ಟಾಗುತ್ತೋ ಆಗುತ್ತೆ ನಿಮಗೆ ಎಷ್ಟಾಗುತ್ತೋ ಆಗುತ್ತೆ ಅಂತೂ ಆನಂದ ಅಂತೂ 100% ನಿಜ ಅಯ್ಯೋ ದಾಸರಾಡು ಹಿಂಗೇನಪ್ಪ ಸಾಧ್ಯನೇ ಇಲ್ಲ ಯಾರಾದರೂ ಒಬ್ಬರು ದಾಸರಾಡು ಸರಿ ಇಲ್ಲ ಅಂದದ್ದನ್ನು ತೋರಿಸಿಬಿಟ್ರಿ ನೀವು ಜೀವನವನ್ನು ಅತ್ಯಂತ ಆಪ್ತವಾಗಿ ಅರ್ಥ ಮಾಡಿಕೊಂಡವರು ಹರಿದಾಸರುಗಳು ಅನುಭವಿಗಳು ಅನುಭಾವಿಗಳು ಅಪರೋಕ್ಷ ಜ್ಞಾನಿಗಳು ಹರಿದಾಸರು ಹೀಗೆ ಆ ದಾಸ ಅಮೃತ್ ಇದೊಂದು ದಾಸ ಸಾಹಿತ್ಯ ನನಗೆ ಅದೇ ನಾನು ಮಾತಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದೆ ಮೊದಲೇ ನಾನು ನಿಮಗೆ ಹರಿದಾಸ ಸಾಹಿತ್ಯದ ಬಗ್ಗೆ ನನಗೆ ಒಳಗೆ ಒಂದು ಮಾತು ನಿಮ್ಮ ಹೊರಗಡೆ ಬಂದ್ರೆ ಒಳಗಡೆ 4 ವಿಚಾರಗಳು ತಲೆಯೊಳಗೆ ಓಡ್ತಾ ಇರುತ್ತೆ ನನಗೆ ಇದೊಂದು ಅಮೃತವಾಹಿನಿ ಹರಿದಾಸರ ಕಾವ್ಯ ಶಕ್ತಿ ಅಸದೃಶ ಹಿಮಾಲಯದ ಗೌರಿ ಶಂಕರವನ್ನು ಮೀರಿಸಿದಂತಹ ಶಕ್ತಿ ಹರಿದಾಸ ಸಾಹಿತ್ಯಕ್ಕಿದೆ ಅವರ ಸಣ್ಣ ಸಣ್ಣ ವಸ್ತುಗಳನ್ನು ಬಹಳ ಚಿಕ್ಕ ಚಿಕ್ಕ ವಸ್ತುಗಳನ್ನು ಅದನ್ನ ಕಾವ್ಯಕ್ಕೆ ಒದಗಿ ಒಗ್ಗಿಸಿ ಅದನ್ನ ನಮಗೆ ತಂದುಕೊಡ್ತಾರೆ ಹರಿದಾಸರು ಅತಿ ಸೂಕ್ಷ್ಮ ಕಾವ್ಯವನ್ನ ಮತ್ತು ಅತಿ ಸರಳ ಘಟನೆಗಳನ್ನು ಕೂಡ ದಾಸರು ಅದನ್ನು ಆಧ್ಯಾತ್ಮಿಕ ದಾರಿಗೆ ತಂದು ಅದಕ್ಕೆ ಒಂದು ಕಾವ್ಯಮಯವಾದಂತಹ ರಮಣೀಯವಾದಂತಹ ಶಬ್ದಗಳನ್ನು ಕೊಟ್ಟು ಅದನ್ನು ನಮ್ಮ ಮುಂದೆ ನಿಲ್ಲತಕ್ಕಂತಹ ಒಂದು ಅಲೌಕಿಕ ಶಕ್ತಿ ನಮ್ಮ ಹರಿದಾಸರಿಗಿದೆ ತಾಸು ಬಾರಿಸುತ್ತಿದೆ ಹರಿದಾಸರೆಲ್ಲ ಕೇಳಿರೋ ಅಂತಾರೆ ಎಷ್ಟು ಸರಳ ನೋಡ್ರಿ ಕಾಗದ ಬಂದಿದೆ ನಮ್ಮ ಕಮಲನಾಭಂದು ಕಮಲನಾಭನಿಂದ ವೈಕುಂಠದಿಂದ ಕಾಗದ ಬಂದಿದೆ ಅಂತಾರೆ ಹೊಡಿನಗಾರಿ ಮೇಲೆ ಕೈಯ ಅಂತಾರೆ ರಾಗಿ ತಂದೀರಾ ಅಂತಾರೆ ಒಂದೇ ಎರಡು ಯಾವ್ದು ನಿಮ್ಗೆ ಹೇಳ್ರಿ ಏನ್ ಕಣ್ಣಿಗೆ ಕಾಣುತ್ತೆ ಅದರ ಮೇಲೆ ಒಂದು 4 ನುಡಿ ಒಂದು 5 ನುಡಿ ಒಂದು 10 ನುಡಿ ದೇವ್ರ ನಾಮ ಭ್ರಮರಗೀತೆ ನಾಡಗೀತೆ ವಿರಹ ಗೀತೆ ಬಾಲಕೃಷ್ಣನ ತುಂಟಾಟ ಒಂದೇ ಎರಡೆ ದಾಸ ಸಾಹಿತ್ಯದ ಒಂದು ಪಾರ್ಕ್ ಒಂದು ಏನದು ದಾಸ ಸಾಹಿತ್ಯದಲ್ಲಿ ಒಂದು ಉದ್ಯಾನ ಆ ಉದ್ಯಾನದಲ್ಲಿ ಸುಂದರವಾದಂತಹ ಹೂವುಗಳನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಂತಹ ಶ್ರೇಯಸ್ಸು ನಮ್ಮ ಹರಿದಾಸರಿಗಿದೆ ರಸಾನುಭವದ ರಮಣೀಯ ಕಾವ್ಯಗಳು ಹರಿದಾಸರ ಕೃತಿಗಳ ಲೌಕಿಕದ ಎಲ್ಲೇ ಮೀರಿ ನಿಲ್ತಕ್ಕಂತಹ ಒಂದು ಅಲೌಕಿಕ ಸಂತೋಷವನ್ನು ಕೊಡತಕ್ಕಂತಹ ಶಕ್ತಿ ನಮ್ಮ ಹರಿದಾಸರಿಗಿದೆ ಆತ್ಮ ನಿವೇದನೆಯಿಂದ ಮೊದಲಾಗುವ ಅನೇಕ ಕೀರ್ತನೆಗಳು ನಮ್ಮ ಆತ್ಮ ನಿವೇದನೆ ಕೊನೆ ಅಷ್ಟೇ ಅಲ್ಲ ದೇವರನ್ನ ನಿಂದಾಸ್ತುತಿ ನೀನ್ಯಾಕೋ ನಿನ್ನ ನಿಂದಾಸ್ತುತಿಯಿಂದ ದೇವರನ್ನ ವರ್ಣನೆ ಮಾಡ್ತಕ್ಕಂಥವ್ರು ಎಲ್ಲರೂ ನೋಡಿರೇನ್ರಿ ನೀವು ಯಾವ ಸಾಹಿತ್ಯದಲ್ಲಾದ್ರೂ ಇದೆಯಾ ನಿಂದಾಸ್ತುತಿ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂತಾರೆ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ನಾನು ಸ್ವದೇಶಿ ನೀನು ಪರದೇಶಿ ನಿನ್ನಂತ ತಂದೆ ಎನಗುಂಟು ನಿನಗಿಲ್ಲ ಅಂತ ಅವನಿಗೆ ದೇವರಿಗೆ ಯಾಕಂದ್ರೆ ನಾವು ಸರ್ವೋತ್ತಮ ಹರಿ ಸರ್ವೋತ್ತಮ ಅವ ಅವನಿಗೆ ತಂದಿಲ್ಲ ತಾಯಿಲ್ಲ ಏನಿಲ್ಲ ಜರಾಭರಣ ವರ್ಜಿತ ಅವನಿಗೆ ಕೇಳ್ತಾರೆ ನಿನ್ನಂತ ತಂದೆ ನನಗುಂಟು ನಿನಗಿಲ್ಲ ನೀ ಅನಾಥ ಅಂತೇಳಿ ದಾಸರು ಆ ಹರಿದಾಸರನ್ನ ದೇವರನ್ನ ನಿಂದನೆ ಮಾಡ್ತಾರೆ ಆಮೇಲೆ ಅಂಕಿತ ನಾನು ಮುಂಚೆನೆ ಹೇಳಿದಂಗೆ ಹರಿದಾಸರ ಒಂದು ಅಂಕಿತ ಪ್ರಧಾನವಾದಂತಹ ಅವರಿಗೆ ಅಂಕಿತ ಪ್ರಧಾನ ಅಂಕಿತ ಇಲ್ಲದೆ ಅವರು ದೇವರ ನಾಮಗಳನ್ನು ಮಾಡಿದ ಯಾವ ದಾಸರುಗಳು ಮಾಡಿಲ್ಲ ಕೆಲವು ಮಾಡಿದ್ರು ಕೂಡ ಅದಕ್ಕೊಂದು ಅಂಕಿತ ಇಟ್ಕೊಂಡು ಒಂದೆರಡು ಹಾಡು ಮಾಡಿ ಕೆಲವು ದಾಸರ ಮುಂದೆ ನಾನು ಮುಂದಿನ ಭಾಗಗಳಲ್ಲಿ ನಾನು ಅದನ್ನು ಕೆಲವು ವಿವರಣೆ ಕೊಡವನಿದ್ದೀನಿ ಆದರೆ ಈ ಪದ ಪದ್ಯ ಕಾವ್ಯಾಂಕಿತ ಇವ ಸ್ಮೃತಿ ಇತಿಹಾಸ ಪುರಾಣಗಳಿಂದ ಅನೇಕ ಗೂಢಾರ್ಥಗಳನ್ನು ಅವನ್ನ ಈ ನಮ್ಮ ಸಾಮಾಜಿಕವಾಗಿ ಅತಿ ಸರಳವಾಗಿ ನಮ್ಮ ದೈನಂದಿನ ಬದುಕಿಗೆ ಒಗ್ಗಿಸಿಕೊಟ್ಟಂತಹ ಕೀರ್ತಿ ಹರಿದಾಸರಿಗೆ ಸಲ್ತದೆ ಮಾನವ ಜನ್ಮದಲ್ಲೂ ದೊಡ್ಡದು ಇದನ್ನು ಹಾನಿ ಮಾಡಲು ವೇಡಿ ಹುಚ್ಚಪ್ಪಗಳಿರ ಅಂತಾರೆ ಇದಕ್ಕಿಂತ ಇನ್ನೇನು ರೀ ನಮಗೆ
ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಸರಿ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕೊಡಿ ಬೈತಾರೆ ನಮಗೆ ಅವರಿಗೆ ಅಷ್ಟು ಆ ಕಾಲದ ಸಾಮಾಜಿಕ ಇದನ್ನ ನೋಡಿರ್ತಾರೋ ಏನೋ ಅವರಿಗೆ ಮುಂದಿನದು ಅಪರೋಕ್ಷ ಜ್ಞಾನಗಳಾದ್ದರಿಂದ ಮುಂದೂ ನಮ್ಮಂತವರೆಲ್ಲ ಹುಡ್ತೀವಿ ಅಂತ ಅವ್ರಿಗೆ ಗೊತ್ತಿತ್ತೋ ಏನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆ ಇರು ಸಂತುಷ್ಟನಾಗಿ ಮುಕ್ಕುತಿ ಕೊಡುವ ಅಂತ ಹೇಳ್ತಾರೆ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ನಾಲಿಗೆ ಸ್ವಚ್ಛ ನಾಲಿಗೆ ಕೊಟ್ಟಾನ ದೇವರು ಕೃಷ್ಣ ಅಂತ ಯಾಕನ್ನಂಗಿಲ್ಲೋ ಕೃಷ್ಣ ಅಂದ್ರೋ ಮುಕ್ತಿ ಸಿಗುತ್ತೆ ನಿಮಗೆ ಅಂತ ಹೇಳ್ತಕ್ಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಹಾಗೆ ಹರಿದಾಸ ಸಾಹಿತ್ಯದ ಒಂದು ಮಜಲು ಒಂದು ದೊಡ್ಡ ನಮಗೆ ತವನಿಧಿ ನಮ್ಮದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರತಕ್ಕಂತಹ ನಮ್ಮ ಭಾಗ್ಯ ಅಂತಾನು ಹೇಳಬಹುದು ನಾವು ಹೀಗೆ ಈ ಹರಿದಾಸ ಸಾಹಿತ್ಯದ ಒಂದು ಝೇಂಕಾರ ಆಗಿನಿಂದ ಶತ ಶತಮಾನಗಳಿಂದ ನಿತ್ಯ ನಿರಂತರವಾಗಿ ನೂತನವಾಗಿ ನಡೆದು ಬಂದಂತಹದ್ದು ನಮ್ಮ ಸುದೈವ ನಾವು ಹರಿದಾಸರ ಹಾಡುಗಳಿಗೆ ಒಗ್ಗಿಕೊಂಡು ಅವನ್ನ ಸ್ಮರಣೆಗೆ ತಂದಿಕೊಂಡು ಅವ್ರನ್ನ ನಾವು ಇವತ್ತಿನ ದಿವಸ ಏನು ನಾವು ನೀವೆಲ್ಲ ಸೇರಿ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಇದು ನಮ್ಮ ದೇವರ ಅನುಗ್ರಹ ಹರಿದಾಸರ ಅನುಗ್ರಹ ಅಂತೇಳಿ ನಾನು ಭಾವಿಸ್ತೀನಿ ಹಾಗೆ ದಾಸರು ಇನ್ನೊಂದು ಮಾತು ಹೇಳ್ತಾರೆ ಹರಿದಾಸರು ಅವರು ಸುಮ್ಮನೆ ಏನೋ ಬಂದು ಹಾಡಿದೆ ಏನೋ ಮಾಡಿದೆ ತಾವು ಮಾಡಿದ್ದನ್ನ ಆಚರಣೆಯಲ್ಲಿ ಮಾಡಿರತಕ್ಕಂತಹ ತಮ್ಮ ಆಚರಣೆಯ ಅಂತಃಶುದ್ಧಿ ಶುದ್ಧವಾದ ಆಚರಣೆ ಆ ಶುದ್ಧವಾದ ಆಚರಣೆಯನ್ನ ಏನು ಮಾಡ್ತಾ ಇದ್ರು ನಮ್ಮ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ವಿಹಿತವಾದಂತಹ ನಿಷಿದ್ಧವಲ್ಲದ ಆಚರಣೆಯನ್ನ ಅನುಸಂಧಾನವನ್ನ ಮಾಡಿ ಜನರಿಗೆ ಕೊಟ್ಟರು ನಾನು ಸಿಕ್ಕಲ್ಲಿ ತಿಂದು ಸಿಕ್ಕಲ್ಲಿ ಕುಳಿದು ಮಾಡಿ ನಾನು ಹೇಳಿದ್ರೆ ಅದು ನಿಲ್ಲಲ್ಲ ಇವತ್ತು ಮಾತು ಕೇಳಿ ನೀವು ಮುಂದಿನ ವಾರ ಅದನ್ನ ಆಫ್ ಮಾಡ್ಬಿಡ್ತೀರಿ ಏನೋ ಹೇಳ್ತಾನೆ ಅಂತೇಳಿ ಹಾಗಾಗಬಾರದು ಆಚರಣೆ ಅಂತಃಶುದ್ಧಿ ಕಣ್ಣಿನೊಳಗೆ ನೋಡು ಒಳಗಣ್ಣಿನೊಳಗೆ ನೋಡು ಅಂತಾರೆ ದಾಸರು ಹೀಗೆ ಪಂಕಜನಾಭನ ಪುರಂದರ ವಿಠಲನ ತೋರವ್ವ ಲಕ್ಷ್ಮಿ ಅಂತೇಳಿ ಲಕ್ಷ್ಮಿ ಅಂತ ಕೇಳ್ಕೋತಾರೆ ನಮ್ಮ ಸಿದ್ಧಾಂತದಲ್ಲಿ ದೇವತಾ ತಾರತಮ್ಯ ಕಕ್ಷ ಅಂತಿದೆ ಗುರುಗಳ ಕಕ್ಷ ದೇವತಾ ತಾರತಮ್ಯ ಕಕ್ಷ ಇದನ್ನ ಹರಿದಾಸರು ಶಾಸ್ತ್ರದಿಂದ ತೆಗೆದುಕೊಂಡು ಬಂದು ಹಾಗೆ ಮಾಡಿದ್ರು ಹೀಗೆ ಹರಿದಾಸರ ಒಂದು ಈ ದಾಸಕೂಟ ಅನ್ನೋದೇನು ಹೊರಟಿತು ಪುರಂದರದಾಸರು ವಾದಿರಾಜರು ವಿಜಯದಾಸರು ಶ್ರೀಪಾದರಾಜರು ಜಗನ್ನಾಥದಾಸರು ಪ್ರಾಣೇಶದಾಸರು ಇಲ್ಲಿವರೆಗೂ ಇದ್ದಾರೆ ದಾಸರು ಇಂಥ ಅನೇಕ ಹರಿದಾಸರುಗಳು ಮಾಡಿದ್ದು ಇದೊಂದು ದಾಸಕೂಟ ಅಂತಾಯ್ತು ಮಾನವ ಜನ್ಮ ದೊಡ್ಡದೋ ಇದು ಹಾನಿ ಮಾಡಲು ಬೇಡಿ ಉಚ್ಚಪ್ಪಗಳಿರ ಇಂಥ ಮಾನವೀಯ ಮೌಲ್ಯವನ್ನ ಮನುಷ್ಯನಾಗಿ ತತ್ರಾಪಿ ಜನ್ಮ ಶತ ಕೋಟಿಷು ಮಾನವತ್ವ ಮನುಷ್ಯ ಜನ್ಮ ಬರಬೇಕಾದ್ರೆ ಎಷ್ಟೋ ಕೋಟಿ ಜನ್ಮಗಳನ್ನು ನಾವು ಪಶು ಪಕ್ಷಿ ಯೋನಿಗಳಲ್ಲಿ ಹುಟ್ಟಿ ಬಂದಿರ್ತೀವಿ ಅಂತ ಒಂದು ಮನುಷ್ಯ ಜನ್ಮ ಈ ಮನುಷ್ಯದಲ್ಲಿ ತತ್ರಾಪಿ ಜನ್ಮ ಶತ ಕೋಟಿಷು ಮಾನವತ್ವ ಅಂತಾರೆ ಈ ಮಾನವ ಅದಕ್ಕೆ ಮಾನವ ಜನ್ಮ ಬಲು ದೊಡ್ಡದು ಅಂತಾರೆ ಅವ್ರ ದಾಸರು ದಾಸಕೂಟದಲ್ಲಿ ಇಲ್ಲಿ ಇನ್ನೊಂದೇನಿದೆ ಅಂದ್ರೆ ಹರಿದಾಸರಲ್ಲಿ ಒಂದು ಈ ನೀವು ಪಂಡಿತರಲ್ಲಿ ನೋಡಬಹುದು ಬಹುಶಃ ಕೆಲವು ಪಂಡಿತರನ್ನ ಕಂಡ್ರೆ ಕೆಲವು ಪಂಡಿತರಿಗಾಗಲ್ಲ ಕೆಲವು ಪಂಡಿತರು ನಾನು ಬಹಳ ವಿದ್ವತ್ ಪೂರ್ಣ ನಾನು ಬಂದ ನನ್ನೊಂದು ಸ್ಟೇಜ್ ಜಾಸ್ತಿ ಅವ ನನ್ನ ಹಿಂಗ ಕೆಲವರಲ್ಲಿ ಬಹಳ ಇದೆ ಆದ್ರೆ ಹರಿದಾಸರಲ್ಲಿ ಆಗಿಲ್ಲ ಹರಿದಾಸರದು ವಸುದೈವ ಕುಟುಂಬಕಂ ಎಲ್ಲಾ ಹರಿದಾಸರು ನಾವೆಲ್ಲ ಒಂದೇ ಬನ್ರಿ ಹಾಡ್ರಿ ನೀವು ಹಾಡ್ರಿ ಏ ನೀವು ರಚನೆ ಪುರಂದರದಾಸರು ಕನಕದಾಸರು ವಿಜಯದಾಸರು ವ್ಯಾಸರಾಜರು ಪುರಂದರದಾಸರು ಕುಣಿತದ ಅಂತ ಒಂದ್ಸರಿ ಅಳೋದು ನಗೋದು ಮಾಡ್ತಾ ಇದ್ರಂತೆ ಆ ಅಳೋ ನಗುವುದು ಜೋರಾಗಿ ಅಳೋದು ಹಂಪೆಯಲ್ಲಿ ಜೋರಾಗಿ ನಗ್ತಾ ಇದ್ರಂತೆ ಜೋರಾಗಿ ಅಳತಾ ಇದ್ರಂತೆ ಅದನ್ನ ಅಲ್ಲಿ ದೂರದ ಇದ್ದಂತ ಒಬ್ಬ ಹುಡುಗ ದನ ಕಾಯುವ ಹುಡುಗ ಚಿಕ್ಕ ಹುಡುಗ ಗಮನಿಸ್ತಾ ಇದ್ದ ಇದು ಕೇಳುವ ದೃಷ್ಟಾಂತ ಇದು ಆಗ ಪುರಂದರದಾಸರು ಹೇಳಿದ್ರಂತೆ ಕನಕದಾಸರು ಒಬ್ರು ಇಲ್ಲಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಏ ಅದಕ್ಕೇನು ಕರ್ಸೋಣ ಇದು ಅಂತೇಳಿ ವ್ಯಾಸರಾಜರು ಆ ಅಲ್ಲೇ ಒಬ್ಬ ದನಕಾಯಿ ಹುಡುಗನ ಬಾ ಅಂತೇಳಿ ಕರ್ಸಿದ್ರಂತ ಬಾ ಇಲ್ಲಿ ಹೋಗು ನೀ ಬಾ ಆ ದನ ಇಲ್ಲಿ ನೋಡಿ ಅಲ್ಲಿ ಕಾಯ್ತಾ ಇರ್ತಾವ ನಾವ್ ಇರ್ತೀವಿ ನೀನು ಹೋಗು ಅಲ್ಲಿ ಕನಕ ಇದೆ ನೋಡು ದೂರಲ್ಲೇ ಇದ್ರೊಳಗೆ ಗುಡಿಸಿದಾಗ ಅವ್ನು ಕನಕದಾಸನ ಕರ್ಕೊಂಡು ಬಾ ನಿನಗೇನಾರ ಕೊಡ್ತೀವಿ ಅಂತ ಹೇಳ್ತಾರೆ ಏನಾರ ಕೊಡ್ತೀವಿ ಅನ್ನೋದೊಂದು ಆಶಯ ಆ ಮಕ್ಕಳಲ್ಲಿ ಆ ಮಗು ಓಡೋಗುತ್ತೆ ಹುಡುಗ ಓಡೋಗಿ ಕನಕದಾಸರ ಹತ್ರ ಹೋಗಿ ನಿಮ್ಮನ್ನ ಕರೀಲಿಕ್ಕಾಚಾರ್ಯ ಅಲ್ಲಿ ಯಾರು ಹಿಂಗೆ ದಾಸರು ಪುರಂದಾಸರು ಹಿಂಗ ಅಂತ ಇದನ್ನೊಬ್ರು ಸ್ವಾಮಿಗಳಿದ್ದಾರೆ ನೋಡ್ರಿ ಅವರು ಹೌದಾ ಸರಿ ನಿನಗೇನ್ ಹೇಳ್ಯಾರ ಇಲ್ಲ ನೀ ಕರ್ಕೊಂಡು ಬಾ ನಿನಗೇನಾರ ಕೊಡ್ತೀವಿ ಅಂದಾರ ಮತ್ ನೀ ಏನ್ ಕೇಳ್ಬೇಕನ್ ಮಾಡಿ ನನಗೇನ್ ಗೊತ್ತಿಲ್ರಿ ನಾ ಸಣ್ಣವ ನನಗೇನ್ ಕೇಳ್ಬೇಕು ನಂಗೇನ್ ಗೊತ್ತು ನೋಡು ನಾ ಹೇಳ್ತೀನಿ ಕೇಳು ಅವ್ರು ಏನ್ ಮಾಡ್ತಾ ಇದ್ರು ಇಲ್ಲ ನಗೋದು ಅಳೋದು ಮಾಡ್ತಾ ಇದ್ದರ್ರಿ ಓ ಆ ನಗು ಮತ್ತು ಅಳುವಿನಲ್ಲಿ ನಗುವಿನ ಸ್ವಲ್ಪ ಕೂಡ ಅಳೋದ್ರೊಳಗೆ ಸ್ವಲ್ಪ ಕೂಡ ಸಾಕು ನೀನು ಉದ್ದಾರ ಆಗಿ ಹೋಗ್ತೀನಿ ಅಂತ ಹೇಳ್ತಾರೆ ಕನಕದಾಸರು ಆ ಹುಡುಗ
ಓಡಿಕೊಂಡು ಬರ್ತಾನೆ. ಬಂದು ಪುರಂದರದಾಸರಿಗೆ ಮತ್ತು ವ್ಯಾಸರಾಜರ ಹತ್ರ ಬಂದು ನಿಲ್ತಾನೆ. ಹೇಳಿದೇನೋ ಹೇಳಿನ ಸ್ವಾಮಿ ಬರ್ತಾರೆ, ಈಗ ಬರ್ತಾ ಇದ್ದಾರೆ, ಮತ್ತೇನಾದ್ರು ಮತ್ತೇನು ಕೊಡ್ಬೇಕು ನಿನಗೆ? ಇಲ್ಲ, ನೀವು ಮತ್ತೆ ನಾವು ಹೋಗೋ ಮುಂದೆ ಅಳೋದು ಜೋರಾಗಿ ನಗೋದು ಮಾಡ್ತಾ ಇದ್ರಲ್ಲ, ಅದರಲ್ಲಿ ಸ್ವಲ್ಪ ಕೊಡ್ರಿ. ಕನಕ ಇಡಾನೆ ನಿಮಗಂತ ಕೇಳ್ತಾರೆ ಅವರು. ಅವರು ಅಪರೋಕ್ಷ ಜ್ಞಾನಿಗಳು, ಇವರು ಅಪರೋಕ್ಷ ಜ್ಞಾನಿಗಳು, ಕೊಟ್ಟೆ ಹೋಗು ಅಂತಾರೆ. ಆ ಸ್ವಲ್ಪ ಅಳು ಮತ್ತು ಸ್ವಲ್ಪ ನೋವಿನ ಪುಣ್ಯ ವಿಶೇಷದಿಂದ ಅವರು ಮುಂದೆ ಜಗನ್ನಾಥದಾಸರಾಗಿ ಹುಟ್ಟಿ ಅಲ್ಲಿ ಒಂದು ಹಾಡು ಮಾಡ್ತಾರೆ. ನಗುವರು, ರೋಧಿಸುವರು, ನಾಟ್ಯವಾಡುವರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಹೀಗೆ ಆ ಹಾಡಿಗೆ ಹಿಂದಿನ ಜನ್ಮದ ಒಂದು ಜಗನ್ನಾಥದಾಸರಿಗೆ ಪ್ರೇರಣೆ ಆಯಿತು. ಅಪರೋಕ್ಷ ಜ್ಞಾನಿಗಳಾದಂತಹ ಎಲ್ಲ ಹರಿದಾಸರುಗಳು ಕೂಡ ಅವರ ಸಾಹಿತ್ಯ ನಿತ್ಯ ನೂತನ ಹೊಸದನ್ನ ನಮಗೆ ಕೊಡತಕ್ಕಂತಹ ಒಂದು ನಮಗೆ ದಾರಿದೀಪವಾಗಬೇಕು. ನಾವು ಅದನ್ನ ಈ ನಿಟ್ಟಿನಲ್ಲಿ ನಾವು ಸತತ ಅಧ್ಯಯನಶೀಲರಾಗಬೇಕು ಅಂತ ಹೇಳ್ತಾ, ಪ್ರಾಯ ಇವತ್ತು ವೇಳೆ ಆಯಿತು ಅನಿಸುತ್ತೆ. ಮತ್ತೆ ನಾವು ಮುಂದಿನ ವಾರದಲ್ಲಿ ಇನ್ನಷ್ಟು ಹರಿದಾಸರ ಬಗ್ಗೆ ಮಾತನಾಡೋಣ. ಇವತ್ತಿಗೆ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಕೇಳತಕ್ಕಂತಹ ನಿಮಗೂ ಮತ್ತು ಹೇಳಿದಂತಹ ನನಗೂ ಹರಿದಾಸರು ಮತ್ತು ಅವರಂತರ್ಯಾಮಿಯಾದಂತಹ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಿಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಎಸ್ ವಾಜಪೇಯಂ. ನಾನು ವಿದುಷಿ ಕಲಾವತಿ ಅವಧೂತ್ರವರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯುತ್ತಿದ್ದೇನೆ. ಮೊದಲಿಗೆ ಜಗನ್ನಾಥ ದಾಸರ ರಚನೆಯೊಂದಿಗೆ ಶುರು ಮಾಡಿ. Sharade, sharade, sharade.
ಮಾತಾದಿತೆ ವಿಶ್ವನಾಯಕಿ ಸೀತಾಬ್ಜಾಸನೆ ಸುಖದಾಯಕಿ ಸುರನಾದರಾದಿತೆ ವಿಶ್ವನಾಯಕಿ ವೇದ ದುರಿತೆ ಶಿವ ಮಾತೆ ಸಕುಣ ಮಣಿ ಭ್ರಾತೆ ವೇದೋಪನಿಷತ್ಕೀತೆ ವಾಗ್ದೇವಿ ಮಾತೆ ವೇದ ದುರಿತೆ ಶಿವ ಮಾತೆ ಸಕುಣ ಮಣಿ ಭ್ರಾತೆ ವೇದೋಪನಿಷತ್ಕೀತೆ ವಾಗ್ದೇವಿ ಮಾತೆ ವಂದಿತೆ ನಮ್ಮ ಮುದ್ದು ಶಾರದೆ ಶರಚಂದಿರ ವರನೆ ಶಾರದೆ ವಂದಿತೆ ನಮ್ಮ ಮುದ್ದು ಶಾರದೆ 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 ಪಾತಕಿಗಳೊಡನಾಡಿ ನಾನಿನ್ನ ಪೋತಾಬ್ಜಾಪದ ಭಜಿಸದೆ ಹೋದೆ ಪಾತಕಿಗಳೊಡನಾಡಿ ನಾನಿನ್ನ ಪೋತಾಬ್ಜಾಪದ ಭಜಿಸದೆ ಹೋದೆ ಪಾತಕವೆಣಿಸದೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತವನುಣಿಸೆ ಪಾತಕವೆಣಿಸದೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತವನುಣಿಸೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವರನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ 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 ಮುಂದಿನ ರಚನೆ ವಾದಿರಾಜವರ ರಚನೆ ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ ಓ ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ ಓ ಸಾರರಹಿತ ಸಂಸಾರದಲ್ಲಿ ಸಾರರಹಿತ ಸಂಸಾರದಲ್ಲಿ ಪರಸಾರವಿದಿಂದು ಸಂಸಾರಿ ನೀವೆಲ್ಲ ನಾರಾಯಣ ಎನ್ನಿರೋ ಸಾರರಹಿತ ಸಂಸಾರದಲ್ಲಿ ಪರಸಾರ ಸಂಸಾರಿ ನೀವೆಲ್ಲ ನಾರಾಯಣ ಎನ್ನಿರೋ ಸಜ್ಜನರೆಲ್ಲ ನಾರಾಯಣ ಎನ್ನಿರೋ ಓ ನಾರಾಯಣ ಎನ್ನಿರೋ ಚೋರನೆಂದೆನದೆ ಚಿತ್ತದಲ್ಲಿ ಜಾರನೆಂದು ಎಣಿಸದೆ ಸ್ಮರಣೆ ಮಾತ್ರದಿ ಚೋರನೆಂದೆನದೆ ಚಿತ್ತದಲ್ಲಿ ಜಾರನೆಂದು ಎಣಿಸದೆ ಸ್ಮರಣೆ ಮಾತ್ರದಿ ಪಾ